99% ವಿದ್ಯಾರ್ಥಿಗಳಿಗೆ ಈ ವಿಚಾರ ಗೊತ್ತಿಲ್ಲ. ಅದಕ್ಕೇನೆ ತಮ್ಮ ಸೆಕೆಂಡ್ ಪಿ ಯು ಸಿಲಿ ತುಂಬಾ ಕಡಿಮೆ ಪರ್ಸೆಂಟೇಜ್ ತಗೋತಿದ್ದಾರೆ. ಸೊ ನೀವೇನಾದರೂ ಈ ಕ್ಯಾಟಗರಿಗೆ ಸೇರ್ತಿದ್ರೆ ಅಂದರೆ 35, 40, 50 ಮಾರ್ಕ್ಸ್ ಬರ್ತಾ ಇದ್ದಾರೆ ಫಾರ್ 100, ನಿಮ್ಮ ಮಾರ್ಕ್ಸನ್ನು ಈ ರೀತಿ ಯಾವ ರೀತಿ ತೊಗೊಂಡು ಹೋಗೋದು ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ದ ಮೇಜರ್ ರೀಸನ್ ನಿಮ್ಗೆ ಏನಕ್ಕೆ ಮಾರ್ಕ್ಸ್ ಬರ್ತಲ್ಲ ಅಂತಂದರೆ ನೀವು ಬರೀ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮಾತ್ರ ಯೋಚನೆ ಮಾಡ್ತಾ ಇದ್ದೀರಾ. ಅಂದರೆ ಈಗ ನಿಮಗೆ ಕ್ವಶನ್ ಪೇಪರ್ ಬಂದರೆ ನೀವು ಬರೆದು ಕಳಿಸೋದ್ರಲ್ಲಿ ಮಾತ್ರ ಇದ್ದೀರಾ. ಆದರೆ ಈ ಟಾಪರ್ಸ್ಗಳು ಹೆಂಗೆ ಯೋಚನೆ ಮಾಡ್ತಾರೆ ಗೊತ್ತಾ? ಈಗ ನಿಮ್ಮ ಪೇಪರು ಬರೆದಿದೆ, ನೀವು ಬರೀತಿದ್ದೀರಾ, ಆ್ಯಂಡ್ ನಿಮ್ಮ ಪೇಪರ್ ಒಬ್ಬರ ಕೈಗೆ ಹೋಗುತ್ತೆ. ಯಾರ ಕೈಗೆ ಹೇಳಿ? ಕರೆಕ್ಷನ್ ಮಾಡೋರ ಕೈಗೆ. ಸೊ ಕರೆಕ್ಟ್ ಮಾಡೋರು ನಿಮ್ಮ ಪೇಪರ್ನ ಯಾವ ರೀತಿ ಕರೆಕ್ಟ್ ಮಾಡ್ತಾರೆ, ಅವರಿಗೆ ನಿಮ್ಮ ಪೇಪರ್ ಇಂಪ್ರೆಸ್ ಆಗಬೇಕು. ಸೊ ದ್ಯಾಟ್ ನೀವು ಏನು ಬರೆದಿದ್ದೀರಾ ಅದಕ್ಕೆಲ್ಲ ಕಂಪ್ಲೀಟ್ ಮಾರ್ಕ್ಸ್ ಕೊಡಬೇಕು. ಈ ರೀತಿ ಅವರು ಪೂರ್ತಿ 360 ಡಿಗ್ರಿ ಯೋಚನೆ ಮಾಡಿ ಪೇಪರ್ನ ಬರೆದು ಕಳಿಸ್ತಾರೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹೌ ಯುವರ್ ಪೇಪರ್ ವಿಲ್ ಬಿ ಕರೆಕ್ಟೆಡ್ ಇನ್ ಬೋರ್ಡ್ ಎಕ್ಸಾಮಿನೇಷನ್. ಬೋರ್ಡ್ ಎಕ್ಸಾಮಿನೇಷನ್ ನಿಮ್ಮ ಪೇಪರ್ ಯಾವ ರೀತಿ ಕರೆಕ್ಷನ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ, ಆ್ಯಂಡ್ ಬೆಸ್ಟ್ ಪ್ರಾಕ್ಟೀಸ್ ಅಂತ ತಿಳಿಸ್ಕೊಡ್ತೀನಿ. ಮಾಡ್ತಕ್ಕಂಥ ಮಿಸ್ಟೇಕ್ಸ್ ಎಲ್ಲ 0 ಆಗಬೇಕು. ಸೊ ನೀವೇನು ಬರ್ತಿದ್ದಾರೆ ಕಂಪ್ಲೀಟ್ ಮಾರ್ಕ್ಸ್ ಸಿಗಬೇಕು. ಸೊ ದಿಸ್ ಇಸ್ ಅವರ್ ಅಲ್ಟಿಮೇಟ್ ಗೋಲ್. ಸೊ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಆ್ಯಂಡ್ ಶೇರಿಂಗ್ ಇಸ್ ಕೇರಿಂಗ್, ಯು ನೋ ದ್ಯಾಟ್. ಆ್ಯಂಡ್ ನಿಮ್ಮ ಕೆ ಸಿ ಟಿ ವಿಡಿಯೋಸ್ಗಳಿಗೆ ಫ್ರೀ ವಿಡಿಯೋಸ್ಗಳಿಗೆ ಫಾಲೋ ಮಾಡಿ, ಬಿಕಾಸ್ ಯು ಹ್ಯಾವ್ ಓನ್ಲಿ 1 month ಆಫ್ ಟೈಮ್ ಆಫ್ಟರ್ ದಿಸ್. ಸೊ ವಿಲ್ ಎಕ್ಸ್ಪ್ಲೇನ್ ಯು ಎವ್ರಿಥಿಂಗ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ನಾನು ಸಬ್ಸ್ಕ್ರೈಬ್ ಆಗಿರೋ, ಸಬ್ಸ್ಕ್ರೈಬ್ ಆಗಿ. ಓಕೆ, ಅರ್ಥ ಮಾಡ್ಕೊಂಡು ಬನ್ನಿ. ಸೊ ಯಾವ ರೀತಿ ನಿಮ್ಮ ಮಾರ್ಕ್ಸನ್ನು ಈ ರೀತಿ ಇರೋದನ್ನ ಈ ರೀತಿ ತೊಗೊಂಡೋಗೋದು. ಸೊ ಏನೇನು ಮೆಥಡ್ಸನ್ನು ನಾವು ಫಾಲೋ ಮಾಡಬೇಕಾಗಿರುತ್ತೆ, ನಮ್ಮ ಪೇಪರ್ ಯಾವ ರೀತಿ ಕರೆಕ್ಟ್ ಆಗುತ್ತೆ. ಸೊ ಬನ್ನಿ ವಿಡಿಯೋದು ಅರ್ಥ ಮಾಡ್ಕೊಳ. ದ ವೆರಿ ಫಸ್ಟ್ ಥಿಂಗ್ ಇಸ್ 99% ಆಫ್ ವಿದ್ಯಾರ್ಥಿಗಳಿಗಿರ್ತಕ್ಕಂಥ ದೊಡ್ಡ ಮಿಸ್ಕನ್ಸೆಪ್ಷನ್ ಏನಪ್ಪ ಅಂತಂದರೆ, ನಿಮ್ಮ ಪೇಪರು ಆಯಿತಾ, ನಿಮ್ಮ ಪೇಪರು ಲೈನ್ ಬೈ ಲೈನ್ ಚೆಕ್ ಆಗುತ್ತೆ ಅನ್ನೋದು ತುಂಬ ಜನಕ್ಕೆ ಇರ್ತಕ್ಕಂಥ ಮಿಸ್ಕನ್ಸೆಪ್ಷನ್. ಮನೋಜ್, ನಮಗೂ ಇದೊಂದಿದೆ, ಇದು ನಿಜಾನ, ಇದು ಕ್ಲಾರಿಟಿ ಕೊಡಿ ನಮಗೆ ಅಂತ ಕೇಳ್ತಿರ್ತೀರ. ಎಸ್, ಚೆಕ್ ಆಗಲ್ಲ ಲೈನ್ ಬೈ ಲೈನ್, ಯಾವುದೇ ಕಾರಣಕ್ಕೂ ಚೆಕ್ ಆಗಲ್ಲ. ನಾನು ಸಾಕಷ್ಟು ಜನ ಕರೆಕ್ಷನ್ ಮಾಡೋ ಜೊತೆ ಮಾತಾಡಿದ್ದೀನಿ, ಸರ್ ಲೈನ್ ಬೈ ಲೈನ್ ಚೆಕ್ ಮಾಡ್ತೀರಾ, ದಿಸ್ ಮೈ ಫಸ್ಟ್ ಕ್ವೆಶನ್ ಆಯಿತಾ. ಬಿಕಾಸ್ ಸಾಕಷ್ಟು ಜನ ವಿದ್ಯಾರ್ಥಿಗಳನ್ನ ಕೇಳ್ತಕ್ಕಂಥ ಕಾಮನ್ ಕ್ವೆಶನ್ ಅದೇ, ಮನೋಜ್ ನನ್ನ ಪೇಪರು ಲೈನ್ ಬೈ ಲೈನ್ ಚೆಕ್ ಆಗುತ್ತಾ? ಸಿ, ನೀವೆಲ್ಲ ಭಯ ಪಡ್ಕೊಂಡು ಬರಿತಾ ಇರ್ತೀರ ಆಯಿತಾ. ಈ ಭಯ ಪಡ್ಕೊಂಡು ಬರಿಬೇಕಾದ್ರೆ ಲೈನ್ ಬೈ ಲೈನ್ ಚೆಕ್ ಮಾಡ್ತೀರಾ ಅಂತ ನಿಮ್ಮ ತಲೆ ಇಟ್ಕೊಂಡ್ಬಿಟ್ಟು ನೀವು ಅಕಸ್ಮಾತ್ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಮಾಡಿ ಪೇಪರಲ್ಲಿ ಗೀಜಿ ಮಡಗ್ಬಿಡ್ತೀರಾ. ದಾಟ್ ವಿಲ್ ಕ್ರಿಯೇಟ್ ಅ ಬ್ಯಾಡ್ ಇಂಪ್ರೆಷನ್. ನೀವು ಮಾಡ್ತಕ್ಕಂಥ ಮಿಸ್ಟೇಕೇ ಅಲ್ಲಿ, ನಿಮ್ಮ ಪೇಪರ್ ಲೈನ್ ಬೈ ಲೈನ್ ಕರೆಕ್ಟ್ ಆಗೋದಿಲ್ಲ. ಫಸ್ಟು ಈ ಒಂದು ಪಾಯಿಂಟ್ ಆಫ್ ವ್ಯೂನ ತಲೆಯಿಂದ ಕಿತ್ತು ಬಿಸಾಕ್ಬಿಡಿ. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಪಾರ್ಟ್, ನೀವು ಅರ್ಥ ಮಾಡ್ಕೊಬೇಕಾಗಿರೋದೇನು, ನಿಮ್ಮ ಡೌಟ್ಸ್ಗಳನ್ನ ಕ್ಲಾರಿಟಿ ತೊಗೋಬೇಕು. ನಿಮ್ಮ ಡೌಟ್ಸ್ಗಳ ಮೇಲೆ ಸುಮ್ಮನೆ ಡೌಟ್ಸ್ ಇಟ್ಕೊಂಡು ಎಕ್ಸಾಮ್ಗೆ ಹೋಗೋದಲ್ಲ, ಡೌಟ್ಸ್ಗಳನ್ನ ಇಟ್ಕೊಂಡು ಎಕ್ಸಾಮ್ಗೆ ಹೋಗಿ ಡಂಪ್ ಮಾಡೋದಲ್ಲ. ಸೀನಿಯರ್ಸನ್ನು ಕೇಳಿ, ಟೀಚರ್ಸನ್ನು ಕೇಳಿ, ಟೀಚರ್ಸ್ನ ಕೇಳಿಬಿಡಿ. ಅವರು ನಿಮಗೆ ಜಾಸ್ತಿ ಹೆಂಗೆ ಪ್ರಿಪೇರ್ ಆಗೋದು ಕಲಿಯೋದ್ರ ಬಗ್ಗೆ ಹೇಳ್ಕೊಡ್ತಾರೆ ಹೊರತು ಈ ಮೆಥಡ್ಸ್ ಎಲ್ಲ ಹೇಳ್ಕೊಡೋದಿಲ್ಲ ಅವ್ರು ನಿಮಗೆ. ಓಕೆ, ಸೊ ಇದೆಲ್ಲ ಒಬ್ಬ ಎಕ್ಸ್ಪೀರಿಯನ್ಸ್ ಆಗಿರ್ತಕ್ಕಂಥ ವ್ಯಕ್ತಿ, ಈ ಎಕ್ಸಾಮ್ ಈ ಫೇಸ್ ಎಲ್ಲ ದಾಟ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿನೇ ನಿಮಗೆ ಹೇಳ್ಕೊಡ್ಬೇಕು. ಆ್ಯಂಡ್ ದಟ್ ಇಸ್ ವಾಟ್ ಐ ಆಮ್ ಡೂಯಿಂಗ್. ಬನ್ನಿ, ನಿಮ್ಮ ಡೌಟ್ಸ್ಗೆ ಕ್ಲಾರಿಟಿ ಕೊಡ್ತೀನಿ. ಕ್ಯಾನ್ ಟೀಚರ್ ಕಟ್ ಮಾರ್ಕ್ಸ್ ಬೈ ದೇವ್ ಓನ್? ಇಷ್ಟಪಟ್ಟಂಗೆ ಅವ್ರು ಇಷ್ಟಪಟ್ಟಂಗೆ ಅವ್ರು ಮಾರ್ಕ್ಸ್ ಕಟ್ ಮಾಡಬಹುದಾ? ನೋ ವೇ, ಚಾನ್ಸೇ ಇಲ್ಲ. 0% ಪ್ರಾಬಬಿಲಿಟಿ ದಟ್ ಅವ್ರು ಇಷ್ಟಪಟ್ಟಂಗೆ ಅವ್ರನ್ನ ಮಾರ್ಕ್ಸ್ ಕಟ್ ಮಾಡ್ತಾರೆ ಅಂತ. ನಾನು ಎಷ್ಟೋ ಜನ ಕರೆಕ್ಟ್ ಮಾಡೋರನ್ನ ಕೇಳಿದ್ದೀನಿ, ಸರ್ ನಿಮ್ಮ ಮಾರ್ಕ್ಸ್ ಕಟ್ ಮಾಡ್ತಾರೆ ವಿದ್ಯಾರ್ಥಿಗಳದು ಪೇಪರ್ ಕರೆಕ್ಟ್ ಮಾಡಬೇಕಾದ್ರಂತ. ದೇಲ್ ಕ್ಲಿಯರ್ ಇಸ್ ಏನು, ಹೇಗೆ ಮನೋಜ್ ಕಟ್ ಮಾಡೋಕ್ಕಾಗತ್ತೆ? ಸೊ ಅವ್ರ ಆನ್ಸರ್ ನಾನು ಕ್ಲಿಯರಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹೇಗೆ ಮನೋಜ್ ಕಟ್ ಮಾಡೋಕ್ಕಾಗತ್ತೆ? ನಮ್ಮ ಹತ್ರ ಆನ್ಸರ್ ಕೀ ಇರುತ್ತೆ, ಆನ್ಸರ್ ಕೀ ಬುಕ್ಲೆಟ್ ಕೊಟ್ಟಿರುತ್ತೆ ನಮಗೆ. ಅಂದರೆ ಅವ್ರ ಕೈಗೆ ನಿಮ್ಮ ಪೇಪರ್ ಕರೆಕ್ಷನ್ ಮಾಡಲಿಕ್ಕೆ ಒಂದು ಆನ್ಸರ್ ಕೀ ಬುಕ್ಲೆಟ್ ಸಿಕ್ಕಿರುತ್ತೆ ಆಯಿತಾ. ಅದರಲ್ಲಿ ಎಲ್ಲ ಕ್ವೆಶನ್ಗೂ ಆನ್ಸರ್ಸ್ ಇರುತ್ತೆ ಆಯಿತಾ. ಇದರ ಪ್ರಕಾರ ನೀವು ಬರ್ದಿಲ್ಲ ಅಂತಂದಾಗ ಮಾತ್ರ ಮಾರ್ಕ್ಸ್ ಕಟ್ ಮಾಡ್ತಾರೆ ಹೊರತು, ಅಕಸ್ಮಾತ್ ಅವ್ರೇನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಎಕ್ಸ್ಪೆಕ್ಟೆಡ್ ಆನ್ಸರಲ್ಲಿ ಇಲ್ಲ ಅಂದಾಗ ಮಾರ್ಕ್ಸ್ ಕಟ್ ಮಾಡ್ತಾರೆ ಹೊರತು, ಸುಮ್ಮನೆ ಇಷ್ಟ ಬಂದ ಹಾಗೆ ಅವರ ಮೂಡ್ ಮೇಲೆ ಮಾರ್ಕ್ಸನ್ನು ಯಾವುದೇ ಕಾರಣಕ್ಕೂ ಕಟ್ ಮಾಡೋದಿಲ್ಲ, ಕಟ್ ಮಾಡೋ ಹಾಗಿಲ್ಲ ಆಯಿತಾ. ಕಟ್ ಮಾಡ್ತಾರೆ ಯಾವಾಗ ಅಂತ ನಾನು ಮುಂದೆ ಹೇಳ್ತೀನಿ. ಓಕೆ, ನೆಕ್ಸ್ಟ್, ಇನ್ನು ಪಾರ್ಷಿಯಲ್ ಮಾರ್ಕಿಂಗ್ ಮಾಡ್ತಾರಾ, ಪಾರ್ಷಿಯಲ್ ಮಾರ್ಕಿಂಗ್ ಕೊಡ್ತಾರಾ? ಇದು ಸಾಕಷ್ಟು ಜನಕ್ಕೆ ಇರ್ತಕ್ಕಂಥ ಡೌಟ್ಸ್ ಆಯಿತಾ. ಈಗ ನೋಡಿ, ಎಷ್ಟೋ ಜನ ವಿದ್ಯಾರ್ಥಿಗಳು ಹೆಂಗೆ ಅನ್ಕೊಬಿಡ್ತಾರೆ ಅಂದರೆ, ಅವ್ರು ಬರೀ ಫಾರ್ಮುಲಾ ಗೊತ್ತಿರುತ್ತೆ, ಮೆಥಡ್ ಗೊತ್ತಿರೋದಿಲ್ಲ, ಏನು ಗೊತ್ತಿರೋದಿಲ್ಲ, ಫಾರ್ಮುಲನು ಬರೀದೇನೆ ಕ್ವಶನ್ ಅಟೆಂಡ್ ಮಾಡಿದ್ರೆ ಬಂದುಬಿಡ್ತಾರೆ. ಅವರು ಜಸ್ಟ್ ಪಾಸ್ ಆಗೋ ವಿದ್ಯಾರ್ಥಿಗಳು ಅದರಲ್ಲೂ ಆಯಿತಾ. ಫಾರ್ಮುಲಾ ಗೊತ್ತಿದ್ರೂ ಬರೋದಿಲ್ಲ, ಏನಕ್ಕಪ್ಪ? ಸಿ, ನೀವು ಬರೀತಕ್ಕಂಥ ಪ್ರತಿಯೊಂದು ಪಾಯಿಂಟ್ಗೂ ಪ್ರತಿಯೊಂದು ಸ್ಟೆಪ್ಸ್ಗೂ ಮಾರ್ಕ್ಸ್ ಇರುತ್ತೆ. ಈಗ ಲೆಟ್ಸ್ ಫಾರ್ ಎಕ್ಸಾಂಪಲ್ ಒಂದು ಮ್ಯಾಥ್ ಪ್ರಾಬ್ಲಮ್ ತೊಗೊಳ್ಳೋಣ, ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ ತೊಗೊಳ್ಳೋಣ ಆಯಿತಾ. ಸೊ ಅದರಲ್ಲಿ ನೀವು ಆನ್ಸರ್ಗೆ ಒಂದಷ್ಟು ಮಾರ್ಕ್ಸು, ನೀವು ಫಾಲೋ ಮಾಡಿರ್ತಕ್ಕಂಥ ಸ್ಟೆಪ್ಸ್ಗೆ ಒಂದಷ್ಟು ಮಾರ್ಕ್ಸು, ನೀವು ಹಾಕೋ ಫಾರ್ಮುಲಾಗೆ ಒಂದು ಮಾರ್ಕ್ಸ್ ಅಂತ ಇರುತ್ತೆ. ಸೊ ನೀವು ಇದನ್ನು ಫಾಲೋ ಮಾಡಿ ಆನ್ಸರ್ ತಪ್ಪು ಬಂದರೆ ಆನ್ಸರ್ಗೆ ಬರಬೇಕಾಗಿರ್ತಕ್ಕಂಥ ಮಾರ್ಕ್ಸ್ ಎಷ್ಟು ಕಟ್ಟಾಗುತ್ತೆ ಹೊರತು ಪೂರ್ತಿ ಕ್ವೆಶನ್ ಕಟ್ಟಾಗೋದಿಲ್ಲ, ಪೂರ್ತಿ ಕ್ವೆಶನ್ ಮಾರ್ಕ್ಸ್ ಕಟ್ಟಾಗೋದಿಲ್ಲ. ಪ್ಲೀಸ್ ಕೀಪ್ ದಿಸ್ ಥಿಂಗ್ ಇನ್ ಯೋರ್ ಮೈಂಡ್. ಆ್ಯಂಡ್ ನಿಮ್ಗೆ ಇರ್ತಕ್ಕಂಥ ಮಾರ್ಕ್ ಮಿಸ್ಕನ್ಸೆಪ್ಷನ್, ನಾನು ಪೂರ್ತಿ ಒಂದಷ್ಟು ಆನ್ಸರ್ ಕರೆಕ್ಟಾಗಿ ಬರಲಿ ಅಂದರೆ ಪೂರ್ತಿ ಪ್ರಾಬ್ಲಮ್ಗೆ ಮಾರ್ಕ್ಸ್ ಕೊಡೋದಿಲ್ಲ ಅವರು, ನೋ. ನೀವು ಸಾಲ್ವ್ ಮಾಡಿರ್ತಕ್ಕಂಥ ಪ್ರತಿಯೊಂದು ಸ್ಟೆಪ್ಗೂ ಮಾರ್ಕ್ಸ್ ಇರುತ್ತೆ, ಪ್ರತಿಯೊಂದು ಫಾರ್ಮುಲಾಗೂ ಮಾರ್ಕ್ಸ್ ಇರುತ್ತೆ. ಓಕೆ, ನೆಕ್ಸ್ಟು,
ಹಾರ್ಡ್ ಅಥವಾ ಈಸಿ ಚೆಕಿಂಗ್ ಯಾವಾಗ ಆಗುತ್ತೆ? ಸಿ, ಹಾರ್ಡ್ ಚೆಕಿಂಗ್ ಮತ್ತು ಈಸಿ ಚೆಕಿಂಗು ಸಿಚುವೇಶನ್ ಮೇಲೆ ಆಗತಕ್ಕಂಥದ್ದು. ಈಗ ನೋಡಿ, ಹಾರ್ಡ್ ಚೆಕಿಂಗ್ ಯಾವಾಗ ಆಗುತ್ತೆ ಅಂತಂದರೆ, ವೆನ್ ಯುವರ್ ಪೇಪರ್ ಇಸ್ ಕ್ರಾಸಿಂಗ್ 95+. ನಿಮ್ಮ ಪೇಪರ್ 95+ ಮಾರ್ಕ್ಸನ್ನು ಕ್ರಾಸ್ ಮಾಡ್ತಿದ್ದಾಗ ಸ್ವಲ್ಪ ಹಾರ್ಡ್ ಚೆಕಿಂಗ್ ಆಗುತ್ತೆ ಹೊರತು, ಇನ್ನು ಬಾಕಿ ರೆಸ್ಟ್ ಆಫ್ ದ ಕೇಸಲ್ಲಿ ಪೇಪರ್ ಈಸಿ ಚೆಕಿಂಗ್ ಆಗುತ್ತೆ. ಬಿಕಾಸ್ ನೋಡಿ, ಈ ಕರೆಕ್ಷನ್ ಮಾಡೋರು ಆ್ಯಕ್ಚುಲಿ ಇಲ್ಲಿ ಡಿವಿಷನ್ಸ್ ಇರ್ತಾವೆ, ಆಯಿತಾ? ಅಂದರೆ ಜೂನಿಯರಾಗಿ ಕರೆಕ್ಷನ್ ಮಾಡೋಕ್ಕೆ ಬಂದಿರೋರು, ಆಯಿತಾ, ಇನ್ನೊಬ್ಬ ಸೀನಿಯರ್ ಲೆವೆಲ್ ಇರೋರು, ಅವರು ಸೀನಿಯರ್ ಲೆವೆಲ್, ಈ ರೀತಿಯೆಲ್ಲ ಇರುತ್ತೆ, ಆಯಿತಾ? ಈ ಜೂನಿಯರಾಗಿ ಬಂದಿರೋ ಹತ್ರ ಐ ಗೆಸ್ ನಾರ್ಮಲ್ ಪ್ರಿವಿಲೇಜ್ ಏನಿರುತ್ತೆ, 95 ಮಾರ್ಕ್ಸ್ ಕೊಡೋಷ್ಟು. ಕನ್ನಡದಲ್ಲಿ ಇದಾಗುತ್ತೆ, ಕನ್ನಡದಲ್ಲಿ 95 ಮಾರ್ಕ್ಸ್ ಗಂಟ ಅವ್ರು ಕೊಡೋ ಪ್ರಿವಿಲೇಜ್ ಅವ್ರ ಹತ್ರ ಇರುತ್ತೆ. 95 ಮೇಲ್ ಕ್ರಾಸ್ ಆಗ್ತಿದ್ರೆ ಅದನ್ನು ಅವರು ಬೇರೆಯವ್ರಿಗೆ ಕಳಿಸ್ತಾರೆ. ಬಿಕಾಸ್ ಈಗ ನೋಡಿ, ಆಮೇಲೆ ಬೇರೆಯವ್ರಿಗೆ ಕಳಿಸಿದಾಗ ಅಕಸ್ಮಾತ್, ಆಯಿತಾ, ಅಕಸ್ಮಾತ್ ಅಲ್ಲಿ ಏನಾದರೂ ಡಿಫೆಕ್ಟ್ ಬಂದರೆ ನಿಮ್ಮ ಪೇಪರಲ್ಲಿ, ಇನ್ನೂ ಮಾರ್ಕ್ಸ್ ಕಟ್ ಆಗ್ತಿದ್ರೆ, ಆವಾಗ ಜೂನಿಯರ್ಗೆ ಆ್ಯಕ್ಚುಲಿ ಬೈತಾರೆ ಅವರು, ಏನು ಕರೆಕ್ಟ್ ಮಾಡಿದ್ರೆ ನೀವು, ಇಲ್ಲಿ ನೋಡಿ ಇದಕ್ಕೆ ಮಾರ್ಕ್ಸ್ ಕೊಡ್ತಾರೆ, ತಪ್ಪು ತಪ್ಪು ಬರ್ತಿದ್ದೇನೆ ಅಂತ ಹೇಳಿಬಿಟ್ರೆ ಅವರು. ಸೊ ಅಂಥ ಟೈಮಲ್ಲಿನೋ ನಿಮಗೆ ಎಡ್ವರ್ಟ್ ಆಗೋದು ಹೊರತು, ಅದು ಬಿಟ್ಟರೆ ಇನ್ನು ಎಲ್ಲ ಟೈಮಲ್ಲೂ ಈಸಿ ಕರೆಕ್ಷನ್ ಆಗುತ್ತೆ, ಅದೊಂದೇ ಟೈಮಲ್ಲಿ ಮಾತ್ರ ನಿಮಗೆ ಹಾರ್ಡ್ ಕರೆಕ್ಷನ್ ಆಗತಕ್ಕಂಥದ್ದು. ಸೊ ಈಸಿ ಕರೆಕ್ಷನ್ ಅಂದರೆ ಹೆಂಗೆ ನಡೆಯುತ್ತೆ ಮನೋಜ್? ನಮಗೆ ಇವ್ಯಾಲ್ಯೂಟರ್ಸ್ಗಳು ಪಾಸ್ ಮಾಡ್ತಾರೆ ನಮಗೆ, ಆಯಿತಾ? ಈ ಒಂದು ಕ್ವಶನ್ ತಲೆಯಲ್ಲಿರುತ್ತೆ, ಹೌದು ಖಂಡಿತ ಪಾಸ್ ಮಾಡ್ತಾರೆ. ನೋಡಿ, ನಾನು ಸುಮಾರು ಜನ ಪ್ರೊಫೆಸರ್ಗಳನ್ನ ಕೇಳಿದ್ದೀನಿ ಕರೆಕ್ಟ್ ಮಾಡ್ತಕ್ಕಂಥವ್ರನ್ನ, ಸರ್ ಹೇಗೆ ನೀವು ಬೇಗ ಬೇಗಂತ ಫೇಲ್ ಮಾಡ್ತೀರಾ ಈ ಥರ ಎಲ್ಲ ಕೇಳಿದಾಗ, ಅವ್ರ ಹಾನೆಸ್ಟ್ ಆನ್ಸರ್ ಏನು ಗೊತ್ತಾ? ನೀವು ಶಾಕ್ ಆಗ್ತೀರಾ. ದೇರ್ ಹಾನೆಸ್ಟ್ ಆನ್ಸರ್ ಇಸ್, ಮನೋಜ್ ನಮಗೂ ಮಕ್ಕಳಿದ್ದಾರೆ, ಎಸ್ ಎಲ್ ಸಿ ಮಾಡ್ತಿದ್ದಾರೆ ನನ್ನ ಮಗ, ಪಿ ಯು ಸಿ ಮಾಡ್ತಿದ್ದಾಳೆ ನನ್ನ ಮಗಳು. ನಾನು ಅಕಸ್ಮಾತ್ ಒಬ್ಬ ವಿದ್ಯಾರ್ಥಿ ಮಾರ್ಕ್ಸ್ ಕಟ್ ಮಾಡಿ ಅವ್ರನ್ನ ಫೇಲ್ ಮಾಡಿದ್ರೆ, ನನ್ನ ಮಗಂಗೂ ನನ್ನ ಮಗಳಿಗೂ ಇನ್ನೊಬ್ಬರು ಒಂದು ಆ ಥರ ಮಾಡ್ಬೋದಾಗಿರುತ್ತೆ. ನಮಗೆಲ್ಲ ಒಂದು ಕಾಳಜಿ ಇದೆ, ಅಕಸ್ಮಾತ್ ವಿದ್ಯಾರ್ಥಿ ಪಾಸ್ ಆಗೋ ಸ್ಟೇಜಲ್ಲಿ ಇದ್ದು ಆ್ಯಂಡ್ ಮಾರ್ಕ್ಸ್ ಕಡಿಮೆ ಬರ್ತಿದ್ರೆ, ನಾವೇ ಒಂದು ಎರಡು ಮಾರ್ಕ್ಸ್ ಎಲ್ಲರೂ ಹುಡುಕಿ ಹಾಕ್ಬಿಟ್ಟು ಅಥವಾ ಬರೆದು ಹಾಕ್ಬಿಟ್ರೆ ನಾವು ಪಾಸ್ ಮಾಡೋ ಪ್ರಯತ್ನ ಮಾಡ್ತೀವಿ. ಬಿಕಾಸ್ ವಿದ್ಯಾರ್ಥಿಗಳ ಫ್ಯೂಚರ್ ನಮ್ಮ ಕೈಯಲ್ಲಿದೆ ಅಂತ ನಮಗೂ ಗೊತ್ತು ಅಂತ ಹೇಳಿದ್ದಾರೆ, ಆಯಿತಾ? ಸೊ ಅಕಸ್ಮಾತ್ ನೀವು ಪಾಸ್ ಆಗೋ ದಡದಲ್ಲಿದ್ದರೆ ಖಂಡಿತ ನಿಮ್ಮನ್ನು ಪಾಸ್ ಮಾಡ್ತಾರೆ. ಆ್ಯಂಡ್ ನೀವು ತುಂಬ ಕಡಿಮೆ ತೊಗೊಂಡು ಪಾಸ್ ಮಾಡೋದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಆವಾಗ ಹೇಳೋಕ್ಕಾಗೋದಿಲ್ಲ. ಬಿಕಾಸ್ ಅದು ನೀವು ಅಟ್ಲೀಸ್ಟ್ ಅವ್ರಿಗೆ ಸಪೋರ್ಟ್ ಮಾಡಬೇಕಾಯ್ತಾ, ಅವ್ರಿಗೆ ಸಪೋರ್ಟಿವ್ ಆಗಿರಬೇಕಾಗಿರುತ್ತೆ ನಿಮ್ಮ ಆನ್ಸರ್ಸು. ನೀವು ಜಸ್ಟಿಫೈ ಮಾಡೋ ಥರ ಆದರೂ ಬರೆದಿದ್ರೆ ಅಫ್ಕೋರ್ಸ್ ನಮ್ಗೆ ಖಂಡಿತ ಮಾರ್ಕ್ಸ್ ಕೊಡ್ತಾರೆ ನಿಮಗೆ. ಸೊ ಈಸಿ ಚೆಕಿಂಗ್ ಇಲ್ಲ ಆಗುತ್ತೆ. ಓಕೆ, ನೆಕ್ಸ್ಟು ಪ್ರೆಸೆಂಟೇಷನ್ ಮ್ಯಾಟ್ರ್ ಆಗುತ್ತಾ? ಪ್ರೆಸೆಂಟೇಷನ್ ನಿಮ್ಗೆ ಗೊತ್ತಾ, ನಿಮ್ಮ ಪೇಪರು ಮತ್ತು ನಿಮ್ಮ ಕರೆಕ್ಷನ್ ವೇ ಅಂದರೆ ಈ ಪೇಪರ್ ಕರೆಕ್ಟ್ ಮಾಡ್ತಿದ್ದಲ್ವ ಅವರ ಮೂಡನ್ನೇ ಚೇಂಜ್ ಮಾಡಿಬಿಡುತ್ತೆ, ಆಯಿತಾ? ಮೂಡ್ ಡಿಪೆಂಡ್ ಆಗುತ್ತೆ, ಮೂಡ್ ಸ್ವಿಂಗ್ಸ್ ಆಗುತ್ತೆ ಅವ್ರಿಗೂ. ಮೂಡನ್ನೇ ಚೇಂಜ್ ಮಾಡ್ತಕ್ಕಂಥ ಒಂದು ಪವರ್ಫುಲ್ ಥಿಂಗ್ ಏನಪ್ಪ ಅಂದರೆ ನಿಮ್ಮ ಪ್ರೆಸೆಂಟೇಷನ್. ನಿಮ್ಮ ಪ್ರೆಸೆಂಟೇಷನಲ್ಲಿ ನೀವು ಏನಾದರೂ ಮಿಸ್ಟೇಕ್ಸ್ ಮಾಡ್ದೇ ಪ್ರಾಪರಾಗಿ ಪ್ರೆಸೆಂಟ್ ಮಾಡಿದರೆ ವಿತ್ ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್ ಆ್ಯಂಡ್ ಡಯಾಗ್ರಾಮ್ಸ್ ಆ್ಯಂಡ್ ಎವ್ರಿಥಿಂಗ್, ನೀವು ಕಣ್ಣು ಮುಚ್ಕೊಂಡು ಎಕ್ಸ್ಪೆಕ್ಟ್ ಮಾಡಿ ನೀವು ಬರೆದಿರ್ತಕ್ಕಂಥ ಕಂಪ್ಲೀಟ್ ಮಾರ್ಕ್ಸನ್ನು. ಓಕೆ, ಸೊ ಇವಾಗ ಟಾಪರ್ಸ್ ಫಾಲೋ ಮಾಡ್ತಕ್ಕಂಥ ಕೆಲವೊಂದು ಸ್ಟೆಪ್ಸನ್ನು ನಾನು ನಿಮ್ಗೆ ಹೇಳ್ತೀನಿ. ಆ್ಯಂಡ್ ಯು ಶುಡ್ ಫಾಲೋ ದಿಸ್, ಯು ಮಸ್ಟ್ ಫಾಲೋ ದಿಸ್ ಟು ಗೆಟ್ ಔಟ್ ಆಫ್ 4 ಮಾರ್ಕ್ಸ್, ಆಯಿತಾ? ಸೊ ಬನ್ನಿ, ಏನೇ ಟ್ರಿಕ್ಸ್ ಅಂತ ಹೇಳ್ಕೊಡ್ತೀನಿ. ಸೊ ಟಾಪರ್ಸ್ಗಳಿಗೆ ಈ ಸೀಕ್ರೆಟ್ಸ್ ಎಲ್ಲ ಗೊತ್ತಿರುತ್ತೆ, ಆಯಿತಾ? ಈಗ ನಾನು ಮೆನ್ಷನ್ ಮಾಡಿರ್ತಕ್ಕಂಥ ಈ ಮೂರು ಸೀಕ್ರೆಟ್ಸ್ ಗೊತ್ತಿರುತ್ತೆ ಅವರಿಗೆ. ಏನು ಮನೋಜಿ ಸೀಕ್ರೆಟ್ಸು? ಅವರಿಗೆ ಪ್ರಾಪರಾಗಿ ಗೊತ್ತಿರುತ್ತೆ, ನನ್ನ ಪೇಪರ್ ಕರೆಕ್ಟ್ ಮಾಡೋಕ್ಕೆ ಹೋಗ್ತಿರ್ತಕ್ಕಂಥ ವ್ಯಕ್ತಿ ಕೈಯಲ್ಲಿ ಒಂದು ಆನ್ಸರ್ ಬುಕ್ಲೆಟ್ ಕೀ ಇರುತ್ತೆ. ಆ ಆನ್ಸರ್ ಬುಕ್ಲೆಟ್ ಕೀ ನೋಡ್ಕೊಂಡು ಅವ್ರ ಪೇಪರ್ನ ಕರೆಕ್ಟ್ ಮಾಡ್ತಾರೆ. ನನ್ನ ಇಷ್ಟ ಬಂದಂಗೆ ಆನ್ಸರ್ ಬರೆಯಂಗಿಲ್ಲ ನಾನು ಅಂತ ಅವನಿಗೆ ಪ್ರಾಪರಾಗಿ ಗೊತ್ತು, ಅದಕ್ಕೆ ನೋಡಿ ಏನು ಬೇಕೋ ಆನ್ಸರ್ನ ಬರೀತಾನೆ, ಆಯಿತಾ? ಆ್ಯಂಡ್ ನೆಕ್ಸ್ಟು, ಸ್ಟೆಪ್ಸ್ಗೆ ಮಾರ್ಕ್ಸ್ ಕೊಡ್ತಾರಾ? ಖಂಡಿತ ಮಾರ್ಕ್ಸ್ ಕೊಡ್ತಾರೆ. ಅವನಿಗೆ ಒಂದು ಎರಡು ಮಾರ್ಕ್ಸ್ ಹೋಗಿರೋದಕ್ಕೆ ಬೇಜಾರಾಗೋದಿಲ್ಲ. ಬಿಕಾಸ್ ನನಗೆ ಗೊತ್ತಿರುತ್ತೆ ನನಗೆ ಒಂದು ಮಾರ್ಕ್ಸ್ ಹೋಗ್ತಿದ್ದೆ ಬಿಕಾಸ್ ನನ್ನಲ್ಲಿ ಆನ್ಸರ್ ಕರೆಕ್ಟಾಗಿ ಬರ್ದಿಲ್ಲ, ಆದರೆ ನಾನು ಬರೆದಿರ್ತಕ್ಕಂಥ ಸ್ಟೆಪ್ಸ್ಗೆ ನಂಗೆ ಖಂಡಿತ ಮಾರ್ಕ್ಸ್ ಸಿಕ್ಕೇ ಸಿಗುತ್ತೆ, ಆ ಕಾನ್ಫಿಡೆನ್ಸಲ್ಲಿ ಇರ್ತಾನೆ ಟಾಪರ್, ಆಯಿತಾ? ಸೊ ನೀವು ಯಾವಾಗಲೇ ಆಗಲಿ ಬರಿಬೇಕಾದ್ರೆ ಮೇಕ್ ಶೋರ್ ಯು ರೈಟ್ ಆಲ್ ದ ಸ್ಟೆಪ್ಸ್, ಆನ್ಸರ್ ಎಡ್ವರ್ಟ್ ಆದರೂ ಪರವಾಗಿಲ್ಲ, ಆಯಿತಾ? ಪ್ಲೀಸ್ ಫಾಲೋ ದ ಸ್ಟೆಪ್ಸ್ ಆ್ಯಂಡ್ ಕಂಪ್ಲೀಟ್ ದ ಸ್ಟೆಪ್ಸ್. ನೆಕ್ಸ್ಟು, ಟ್ರೈ ಟು ರೈಟ್ ಆನ್ಸರ್ಸ್ ರೆಫರ್ ಫ್ರಮ್ NCERT ಅಥವಾ NCERT ಪ್ರಿಸ್ಕ್ರೈಬ್ಡ್ ಟೆಕ್ಸ್ಟ್ ಬುಕ್ ಅಥವಾ NCERT ಪ್ರಿಸ್ಕ್ರೈಬ್ಡ್ ನೋಟ್ಸ್ ಅಥವಾ ಮಟೀರಿಯಲ್ಗಳಿಂದ, ಆಯಿತಾ? ಬಿಕಾಸ್ ಇವರ ಆನ್ಸರ್ ಬುಕ್ಲೆಟ್ ಅಲ್ಲಿ ಯಾವ ಆನ್ಸರ್ ಇರುತ್ತೆ ಅಂದರೆ ಅಫ್ಕೋರ್ಸ್ NCERT ಆನ್ಸರ್ ಇರುತ್ತೆ. ಓಕೆ, ಸೊ ಅವರು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ದಯವಿಟ್ಟು ಸುಮ್ಮನೆ ಏನೇನೋ ಬರೆಯಬಹುದು, ಅಫ್ಕೋರ್ಸ್ ಎಲ್ಲ ಕಡೆ ಕರೆಕ್ಟಾಗಿರುತ್ತೆ, ಎಲ್ಲ ಕಡೆ NCERT ರೆಫರ್ ಮಾಡಿಕೊಂಡೇ ಬೇರೆ ಹೊಸ ಮೆಟೀರಿಯಲ್ ಕ್ರಿಯೇಟ್ ಆಗಿರ್ತಕ್ಕಂಥದ್ದು. ಬಟ್ ಆದ್ರೂ ಮೇಕ್ ಶೋರ್ ಇಷ್ಟ ಬಂದಂಗೆ ಆನ್ಸರ್ ಬರೀತಾನೆ. ರೈಟ್ ದ ಪ್ರಾಪರ್ ಆನ್ಸರ್ ಆ್ಯಂಡ್ ಎಕ್ಸಾಕ್ಟ್ ಆನ್ಸರ್. ಅಕಸ್ಮಾತ್ ಎಕ್ಸಾಕ್ಟ್ ಆನ್ಸರ್ ಗೊತ್ತಿಲ್ಲ, ನಿಮ್ಮ ಬರೀ ಕೀ ಪಾಯಿಂಟ್ಸ್ ಗೊತ್ತಿದೆ ಅಂತಂದರೆ ಅದಕ್ಕೆ ಸಂಬಂಧಪಟ್ಟ ಏನೋ ಬರೆದ್ಬಿಟ್ಟು ಆ ಕೀ ಪಾಯಿಂಟ್ಸ್ನ ಹೈಲೈಟ್ ಮಾಡಿ. ಓಕೆ, ಸೊ ಬನ್ನಿ, ಇವಾಗ ಬೆಸ್ಟ್ ಪ್ರಾಕ್ಟೀಸನ್ನು ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಇದು ನೀವು ದಯವಿಟ್ಟು ತಲೆ ಇಟ್ಕೊಳ್ಬೇಕಾಗಿರುತ್ತೆ ಯಾವಾಗಲೇ ಆಗಲಿ ನೀವು ಎಕ್ಸಾಮ್ ಬರೋದಕ್ಕಿಂತ ಮುಂಚೆ. ಓಕೆ, ಅಕಸ್ಮಾತ್ ಇದರಲ್ಲಿ ಮೆಸ್ ಮಾಡಿಬಿಟ್ರೆ ನೀವು ಖಂಡಿತ ಹೇಳ್ತಿದ್ದೀನಿ ನಿಮ್ಮ ಮಾರ್ಕ್ಸ್ ಕಟ್ ಆಗೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಸೊ ಇದನ್ನೆಲ್ಲ ಫಾಲೋ ಮಾಡ್ಕೊಂಡ್ರೆ ಖಂಡಿತ ಹೇಳ್ತೀನಿ ನಿಮ್ಮ ಮಾರ್ಕ್ಸ್ ಕಟ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಏನೇನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ. ಫಸ್ಟು, ಬೆಸ್ಟ್ ಪ್ರಾಕ್ಟೀಸಲ್ಲಿ ದ ನಂಬರ್ ಒನ್ ಥಿಂಗ್ ಇಸ್ ಆರ್ಡರ್, ಫಾಲೋ ದ ಆರ್ಡರ್. ನೋಡಿ, ಈ ಪೇಪರ್ ಕರೆಕ್ಟ್ ಮಾಡ್ತಾರಲ್ವ, ಅವರಿಗೆ ಒಂದೊಂದು ಪೇಪರ್ ಕರೆಕ್ಟ್ ಮಾಡಲಿಕ್ಕೆ 15-20 ನಿಮಿಷ ಇರುತ್ತೆ. 15-20 ನಿಮಿಷ ಇರುತ್ತೆ. ಅವರ ಟೈಮ್ ಏನಾದರೂ ನೀವು ವೇಸ್ಟ್ ಮಾಡ್ತಾ ಇದ್ರೆ, ಅಂದರೆ 15-20 ನಿಮಿಷಕ್ಕಿಂತ ಜಾಸ್ತಿ ನಿಮ್ಮ ಪೇಪರ್ ಮೇಲೆ ಸ್ಪೆಂಡ್ ಮಾಡಬೇಕು ಅನ್ನೋ ಅವಶ್ಯಕತೆ ಬಂದಾಗ, ಅವರು ನಿಮ್ಮ ಪೇಪರ್ ಕರೆಕ್ಟ್ ಮಾಡಬೇಕಾದ್ರೆ ಸ್ಟಕ್ ಆಗಿದ್ದಾರೆ. ಆ್ಯಂಡ್
ಅಯ್ಯೋ ಏನು ಗುರು ಇವನು ಇಷ್ಟೊಂದು ಎಡ್ವರ್ಟ್ ಮಾಡಿದ್ದಾನೆ, ಪೇಪರನ್ನು ನಾನು ಈಗ ಆನ್ಸರ್ಕಿನ ಆ ಕಡೆ ಈ ಕಡೆ ಪಲ್ಟಿಸ್ಬೇಕಾಗಿರುತ್ತಲ್ಲ ಅಂತಂದ ಅವ್ರಿಗೆ ಫೀಲ್ ಆಗಿಬಿಡುತ್ತೆ. ಅವಾಗ ಏನು ಮಾಡ್ತಾರೆ, ಓ ಇವ್ ತಪ್ಪ ಬರೆದಿರ್ಬೋದು, ಇವಂಗೆಲ್ಲ ಕನ್ಫ್ಯೂಸ್ ಆಗಿರ್ಬೋದು, ಬರೆದಿರೋ ಆನ್ಸರ್ಲ್ಲ ಕರೆಕ್ಟಾಗಿ ಬರೆದಿಲ್ದಿರ್ಬಹುದು ಅಂತಂದ್ಬಿಟ್ಟು ಮಾರ್ಕ್ಸ್ ಕಡಿಮೆ ಮಾಡ್ತಾರೆ. ಆ್ಯಂಡ್ ಮನೋಜ್ ನೀನು ಹೇಳಿದೆ ಸುಮ್ಮನೆ ಮಾರ್ಕ್ಸ್ ಕಟ್ ಮಾಡೋಂಗಿಲ್ಲ ಅಂತಂದ್ಬಿಟ್ಟು, ಆದರೆ ಮಾರ್ಕ್ಸ್ ಕಡಿಮೆ ಮಾಡ್ತಾರೆ ಅಂತ ಹೇಳ್ತಿದ್ದಲ್ಲ ಅಂತ ಹೇಳ್ತಿದ್ದಲ್ಲ. ಸಿ, ಇಂಥ ಕೇಸಸ್ಸಲ್ಲೇ ರೀ ಎವ್ಯಾಲ್ಯೂಯೇಷನ್ಗೆ ಹೋಗೋದು. ಸೊ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಾನು ಎಲ್ಲ ಬರೆದಿದ್ದೀನಿ, ಆದರೆ ನಾನು ಮಾರ್ಕ್ಸ್ ಕಡಿಮೆ ಮಾಡಿದ್ದಾರೆ. ಸೊ ರೀ ಎವ್ಯಾಲ್ಯೂಯೇಷನ್ ಹಾಕ್ತೀನಿ ಅಂದ್ಬಿಟ್ಟು ಆಮೇಲೆ ನೀವು ರೀ ಎವ್ಯಾಲ್ಯೂಯೇಷನ್ ಹಾಕೋದು. ಸೊ ಇಂಥ ಕೇಸಲ್ಲಿ ರೀ ಎವ್ಯಾಲ್ಯೂಯೇಷನ್ ಹಾಕೋದು, ಆ್ಯಂಡ್ ಅಫ್ಕೋರ್ಸ್ ಇಂಥ ಕೇಸಲ್ಲಿ ನಿಮ್ಮ ಮಾರ್ಕ್ಸನ್ನು ಕಟ್ ಮಾಡ್ತಕ್ಕಂಥದ್ದು. ಸೊ ಪ್ಲೀಸ್ ಮೇಕ್ ಶ್ಯೂರ್ ಯಾವಾಗಲಾಗಲಿ ಬರಬೇಕಾದ್ರೆ ಅಟೆಂಪ್ಟ್ ದ ಪೇಪರ್ ಇನ್ ಆರ್ಡರ್. ಲೆಟ್ಸ್ ಸೇ ನೀವು ಈಗ ಪಾರ್ಟ್ ಎ ಇಂದ ಸ್ಟಾರ್ಟ್ ಮಾಡಿದರೆ, ಮೇಕ್ ಶ್ಯೂರ್ ಯು ಗೋ ಇನ್ ದ ಸೀಕ್ವೆನ್ಸ್ ಅಂಡ್ ಟಿಲ್ ಪಾರ್ಟ್ ಡಿ. ಆಯಿತಾ? ಅಕಸ್ಮಾತ್ ಪಾರ್ಟ್ ಡಿ ಇಂದ ಸ್ಟಾರ್ಟ್ ಮಾಡಿದರೆ ಪಾರ್ಟ್ ಇವರೆಗೆ ಉಲ್ಟಾ ಹೋಗಿ. ನೀವು ಪಾರ್ಟ್ ಇಲ್ಲಿ ಈಗ ಲೆಟ್ಸ್ ಸೇ ಕ್ವೆಶನ್ ನಂಬರ್ 1 ಬರ್ಬಿಟ್ಟು, ಕ್ವೆಶನ್ ನಂಬರ್ 5 ಬರ್ಬಿಟ್ಟು, ಆಮೇಲೆ 2 ಈ ಥರ ಮಿಕ್ಸ್ ಮಸಾಲ ಮಾಡಿಬಾರ್ದ್ರೆ ಅವ್ರಿಗೂ ಟೆನ್ಷನ್ ಆಗುತ್ತೆ. ಆಯಿತಾ? ಅವ್ರಿಗೂ ಒಂದು ಕ್ಲಾರಿಟಿ ಹೋಗುತ್ತೆ ನಿಮ್ಮ ಮೇಲೆ. ಸೊ ನಿಮ್ಮ ಮಾರ್ಕ್ಸನ್ನು ಕಟ್ ಮಾಡೋ ಚಾನ್ಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಪ್ಲೀಸ್ ಮೇಕ್ ಶ್ಯೂರ್ ಅಟೆಂಡ್ ದ ಪೇಪರ್ ಇನ್ ಆರ್ಡರ್. ನೆಕ್ಸ್ಟು, ಟು ನಾಟ್ ಸ್ಕ್ರ್ಯಾಚ್. ನಾನು ಆಗಲೇ ಹೇಳಿದ್ದೀನಿ ಸ್ಕ್ರ್ಯಾಚ್ ಮಾಡೋದು ನಿಮ್ಗೆ ಎಷ್ಟು ಪೇಪರ್ ಅಸಹ್ಯವಾಗಿ ಕಾಣಿಸುತ್ತೆ. ನೋಡಿ, ನನ್ನ ಹ್ಯಾಂಡ್ ರೈಟಿಂಗ್ ಅಷ್ಟೊಂದು ಚೆನ್ನಾಗಿಲ್ಲ, ಐ ನೋ ದಟ್. ಆಯಿತಾ? ಐ ನೋ ದಟ್ ನನ್ನ ಹ್ಯಾಂಡ್ ರೈಟಿಂಗ್ ಅಷ್ಟೊಂದು ಚೆನ್ನಾಗಿಲ್ಲ, ನಾನು ಅದನ್ನು ಅಷ್ಟೊಂದು ಫಾಸ್ಟಾಗೂ ಬರ್ತಿಲ್ಲ. ಆಯಿತಾ? ಸೊ ನಾನು ಅಕಸ್ಮಾತ್ ಇಲ್ಲಿ ಸ್ಕ್ರ್ಯಾಚ್ ಮಾಡಿ ಬರ್ತಿದ್ದರೆ ನಿಮಗೆ ಹೆಂಗೆ ಕಾಣಿಸ್ತದೆ? ಈಗ ಸುಮ್ಮನೆ ಸ್ಕ್ರ್ಯಾಚ್ ಮಾಡ್ದೇ ಬರ್ತಿದ್ದೀನಿ, ಬಟ್ ದೆನ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್, ರೈಟ್? ನಿಮ್ಗೆ ಅರ್ಥ ಆಗುತ್ತಲ್ವಾ? ಸೊ ಪ್ಲೀಸ್ ಮೇಕ್ ಶ್ಯೂರ್ ಯಾವಾಗಲೇ ಆಗಲಿ ಸ್ಕ್ರ್ಯಾಚ್ ಮಾಡೋದನ್ನು ತುಂಬ ಅವಾಯ್ಡ್ ಮಾಡಿ. ಆ್ಯಂಡ್ ನನಗೆ ಗೊತ್ತು ಇವಾಗ ಏನು MCQs ಇದೆ ಅದನ್ನು ದಯವಿಟ್ಟು, ನಿಮ್ಗೆ ಅಕಸ್ಮಾತ್ ಆನ್ಸರ್ ಗೊತ್ತಿಲ್ಲ ಅಂತಂದರೆ ಬ್ಲ್ಯಾಂಕ್ ಬಿಟ್ರಿ. ಆಯಿತಾ? ಅಕಸ್ಮಾತ್ ಅಕ್ಕಪಕ್ಕ ಕೇಳ್ಕೊಂಡೋದ್ರೆ ಬರಿಬಹುದಾಗಿರುತ್ತೆ. ಗುರು, ನಾನು ನಿಮಗೆ ಟೀಚರ್ ಅಲ್ಲ, ಆಯಿತಾ? ನಿಮ್ಮ ಫ್ರೆಂಡಾಗಿ ಹೇಳ್ಕೊಡ್ತಾ ಇರೋದು. ಅಫ್ಕೋರ್ಸ್ ನಿಮ್ಗೆ ಸ್ವಲ್ಪ ಟೈಮ್ ಸಿಗುತ್ತೆ, ಆ್ಯಂಡ್ ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂದರೆ ದಯವಿಟ್ಟು ಅಕ್ಕಪಕ್ಕ ಕೇಳ್ಕೊಂಡಾದಾಗ ಬರೀರಿ. ಬಿಕಾಸ್ ನೀವು ಇಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ನೀವು ಲೈಫ್ ಲಾಂಗ್ ಸಫರ್ ಮಾಡ್ತೀರ. ನಿನ್ನ ಆನ್ಸರ್ನ ಹೆಂಗಾದರೂ ಹುಡುಕಬೇಕಾಗಿರುತ್ತೆ. MCQs ಆನ್ಸರ್ ಗೊತ್ತಿಲ್ಲ, ದಯವಿಟ್ಟು ವೆಯ್ಟ್ ಮಾಡೋ, ನಿಮ್ಮ ಅಕ್ಕಪಕ್ಕ ನಿಮ್ಮ ಫ್ರೆಂಡ್ ಗೊತ್ತಿರುತ್ತೆ, ಅವ್ನು ಕೇಳ್ಕೊಂಡು ಬರೀ ಎಕ್ಸಾಮಲ್ಲಿ. ಹಂಗಂತ ಸುಮ್ಮನೆ ತಿರ್ಕೊಂಡು ಹಿಂದೆ ಮುಂದೆ ಹಿಂಗೆಲ್ಲ ಮಾಡೋ, ಐ ಆಮ್ ನಾಟ್ ಟೆಲಿಂಗ್ ಆಲ್ ದೋಸ್ ಥಿಂಗ್ಸ್. ಇದು ಆಮ್ ಜಸ್ಟ್ ಟೆಲಿಂಗ್ ಯು ಟ್ರೈ ಟು ಗೆಟ್ ದ ಪ್ರಾಪರ್ ಆನ್ಸರ್. ನಿಂಗೆ ಏನು ಬೇಕಾದ್ರೆ ಸರ್ಕಸ್ ಮಾಡಲು ಸಿಗೋಕೊಂಬಿಡ ಅಷ್ಟೇ. ಆಯಿತಾ? ಸಿಗೋಕೊಂಬಿಡ ಅಷ್ಟೇ, ಏನು ಬೇಕಾದ್ರೆ ಸರ್ಕಸ್ ಮಾಡು. ನೆಕ್ಸ್ಟು, ಡು ನಾಟ್ ಸ್ಕ್ರ್ಯಾಚ್, ದಯವಿಟ್ಟು ಸ್ಕ್ರ್ಯಾಚ್ ಮಾಡೋಕೆ ಹೋಗ್ಬಿಡಿ. ಆ್ಯಂಡ್ ಇನ್ನೊಂದು ಮಿಸ್ಟೇಕ್ ಏನು ಮಾಡ್ತಾರಪ್ಪ ಅಂದರೆ, ಮ್ಯಾಥ್ಮೆಟಿಕ್ಸಲ್ಲಿ ಆ್ಯಕ್ಚುಲಿ ಇದನ್ನು ಮೆಜಾರಿಟಿ ಮಾಡ್ತಾರೆ. ನೋಡಿ, ಈ ಮ್ಯಾಥ್ಮೆಟಿಕ್ಸಲ್ಲಿ ಪೇಪರ್ ಹಿಂಗಿರುತ್ತಲ್ವ, ಹಿಂಗೊಂದು ಲೈನ್ ಹಾಕೊಂಡ್ಬಿಟ್ಟು ಇಲ್ಲಿ ಪಕ್ಕದಲ್ಲಿ ರಫ್ ವರ್ಕ್ ಮಾಡ್ತಾರೆ. ಎಷ್ಟು ಅಜೀಬಾಗಿ ಕಾಣಿಸೋದು ಗೊತ್ತಾ? ಎಷ್ಟು ಕಚಡವಾಗಿ ಕಾಣಿಸೋದು ಗೊತ್ತಾ? ಪ್ಲೀಸ್ ಮೇಕ್ ಶ್ಯೂರ್ ಮೇಂಟೈನ್ ಲಾಸ್ಟ್ 2 pages ಫಾರ್ ದ ರಫ್ ವರ್ಕ್. ನಿಮ್ಮ ರಫ್ ವರ್ಕ್ ಮಾಡಬೇಕು ಅಂದರೆ ಲಾಸ್ಟ್ ಪೇಜ್ ಸ್ಟಾರ್ಟ್ ಮಾಡಿ. ಆಯಿತಾ? ಆ್ಯಂಡ್ ಮೇಲ್ಗಡೆ ಹಿಂಗೆ ಹೆಡ್ಡಿಂಗ್ ಹಾಕಿ ರಫ್ ವರ್ಕ್ ಅಂತಂದ್ಬಿಟ್ಟು ಹೆಡ್ಡಿಂಗ್ ಹಾಕಿ. ಸೊ ಅವ್ರಿಗೆ ಕ್ಲಾರಿಟಿ ಬರುತ್ತೆ, ಆ್ಯಂಡ್ ಈ ಪೇಪರ್ ಚೆನ್ನಾಗಿ ಕಾಣುತ್ತೆ. ಸುಮ್ಮನೆ ಇಲ್ಲೇ ಪಕ್ಕದಲ್ಲಿ ಕ್ಯಾಲ್ಕುಲೇಷನ್ಸ್ ಮಾಡ್ಕೊಂಡು ಇಲ್ಲಿ ಇದು ಬರ್ಕೊಂಡ್ರೆ ಅಸಹ್ಯವಾಗಿ ಕಾಣಿಸುತ್ತೆ ಅದು. ಆಯಿತಾ? ಸೊ ಡೋಂಟ್ ಯುನೋ ಅಡಾಪ್ಟ್ ದಿಸ್ ಪ್ರಾಕ್ಟೀಸ್. ಪ್ರಾಕ್ಟೀಸ್ ಯುನೋ ಸಬ್ ಮೇಂಟೈನಿಂಗ್ ಅ ಸಪ್ರೇಟ್ ರಫ್ ಪೇಪರ್ ಅಟ್ ದ ಎಂಡ್ ಆಫ್ ದ ಪೇಪರ್ಸ್. ಆಯಿತಾ? ನೆಕ್ಸ್ಟು, ನಾನು ಇನ್ನೊಂದು ಹೇಳ್ತಿದ್ದೀನಿ, ಈ ಮೆಥಡನ್ನು ಫಾಲೋ ಮಾಡಿದ್ರೆ ಆಯಿತಾ ಎಂಥ ಟಾಪರ್ಗೂ ಟಕ್ಕರ್ ಕೊಡ್ತೀರ ನೀವು. ಹಂಗೆ ಆನ್ಸರ್ ಬರೆದಿರ್ತೀರ. ನೋಡಿ, ನೀವು ಆನ್ಸರ್ ಬರಬೇಕಾದ್ರೆ ನನಗೆ ಗೊತ್ತು ಸುಮಾರು ಜನ ಪಾಯಿಂಟ್ ವೈಸ್ ಬರೋದಿಲ್ಲ ಅಂತಂದ್ಬಿಟ್ಟು. ದಯವಿಟ್ಟು ಯಾವಾಗಲೂ ಪಾಯಿಂಟ್ ವೈಸ್ ಬರೀರಿ. ಆ್ಯಂಡ್ ಅಫ್ಕೋರ್ಸ್ ನಿಮಗೆ ಆನ್ಸರ್ ಪೂರ್ತಿ ಗೊತ್ತಿಲ್ಲ, ಆದರೆ ಆನ್ಸರಲ್ಲಿ ಕೆಲವೊಂದಷ್ಟು ಪಾಯಿಂಟ್ಸ್ ಮಾತ್ರ ಗೊತ್ತಿದೆ ಅಂತಂದಬೇಕಾದ್ರೆ ಬರೀ ಆ ಪಾಯಿಂಟ್ಸ್ ಮಾತ್ರ ಅಂಡರ್ಲೈನ್ ಮಾಡಿ. ಈಗ ಲೆಟ್ಸ್ ಸೇ ಅದೊಂದು ತುಂಬ, ಈಗ ನೋಡಿ ನಾನು ಬರೆದಿರ್ತಕ್ಕಂಥ ಮೂರು ಇಲ್ಲಿ ಏನು ಕೀ ವರ್ಡ್ ಟೆಕ್ನಿಕ್. ನಾನು ಇದರಲ್ಲಿ ಅಂಡರ್ಲೈನ್ ಮಾಡೋದು ಕೀ. ಆಯಿತಾ? ಕೀ ಆ್ಯಕ್ಚುಲಿ ವರ್ಕ್ ಅಲ್ಲ, ದಿಸ್ ಇಸ್ ವರ್ಡ್. ಆಯಿತಾ? ಕೀ ವರ್ಡ್ ಟೆಕ್ನಿಕ್. ಆಯಿತಾ? ಈ ಕೀ ಮಾತ್ರ ಅಂಡರ್ಲೈನ್ ಮಾಡ್ತೀನಿ ಬಿಕಾಸ್ ದಿಸ್ ಇಸ್ ದ ಮೇನ್ ಫ್ಯಾಕ್ಟರ್ ಹಿಯರ್. ಆಯಿತಾ? ನಿನ್ಗೆ ಗೊತ್ತಿರ್ತಕ್ಕಂಥ ಕೀ ವರ್ಡ್ ಏನಿದೆ, ಆ ಕೀ ವರ್ಡು, ಆ ಕೀ ವರ್ಡನ್ನು ಅಂಡರ್ಲೈನ್ ಮಾಡಿದಾಗ ಅವರ ದೃಷ್ಟಿ ಏನಿರುತ್ತೆ ಪೂರ್ತಿ ಅವ್ರ ಕ್ವಶನ್. ಈಗ ನೋಡಿ, ಇಷ್ಟು ಬಂಡಲ್ ಆನ್ಸರ್ ಬರ್ತೀನಿ ನಾನು ಕೊನೆ, ಇದನ್ನು ಇವೆರಡನ್ನು ಮಾತ್ರ ಹೈಲೈಟ್ ಮಾಡಿದ್ಯಾ, ನಿನ್ನ ಕಣ್ಣು ಎಲ್ಲಿಗೆ ಹೋಗುತ್ತೆ? ರಫ್ ಮತ್ತು ಟೆಕ್ನಿಕ್ ಹತ್ರನೇ ಹೋಗುತ್ತೆ ಬಿಕಾಸ್ ನಿನ್ನ ಅಂಡರ್ಲೈನ್ ಮಾಡಿದ್ಯಾ. ಆ್ಯಂಡ್ ಅಫ್ಕೋರ್ಸ್ ಆ ಅಂಡರ್ಲೈನ್ ಮಾಡಿರ್ತಕ್ಕಂಥ ಥಿಂಗ್ ಏನಾದರೂ ತುಂಬ ಇಂಪಾರ್ಟೆಂಟು ಕ್ವಶನ್ನ ಜಸ್ಟಿಫೈ ಮಾಡೋದಕ್ಕೆ ಅಂತಂದರೆ ನೀನು ಕಣ್ಣು ಮುಚ್ಕೊಂಡು ಮಾರ್ಕ್ಸ್ ಕೊಡ್ತಾರೆ, ಈ ರೆಸ್ಟ್ ಆಫ್ ದ ಥಿಯರಿ ಓದೋದೇ ಇಲ್ಲ ಅವರು. ಆಯಿತಾ? ಸೊ ಪ್ಲೀಸ್ ಮೇಕ್ ಶ್ಯೂರ್ ಯಾವಾಗಲೇ ಆಗಲಿ ಬರಿಬೇಕಾದ್ರೆ ನೀವು ಕೀ ಪಾಯಿಂಟ್ಸನ್ನು ಅಂಡರ್ಲೈನ್ ಮಾಡಿ. ನೆಕ್ಸ್ಟು, ನೀವು ಬರಿಬೇಕಾದ್ರೆ ನಾನು ಆಗಲೇ ಹೇಳಿದ್ದೀನಿ, ಡಯಾಗ್ರಾಮ್ಸಲ್ಲಿ ಏನಾದರೂ ಇದ್ದರೆ ಡಯಾಗ್ರಾಮ್ಸನ್ನು ಬ್ಯೂಟಿಫುಲ್ ಆಗಿಬಿಟ್ಟು ಪ್ರಯತ್ನ ಮಾಡಿ. ಆಯಿತಾ? ಸುಮ್ಮನೆ ಗಜ್ಜ ಬಜ್ಜಿ ಫ್ರೀ ಹ್ಯಾಂಡ್ ಡಯಾಗ್ರಾಮ್ ಬಿಡೋದ್ರ ಬದಲು ಯೂಸ್ ಅ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ರೈಟ್ ದ ಡಯಾಗ್ರಾಮ್ ಇನ್ ಅ ನೀಟ್ ವೇ. ಫುಲ್ ವಿಜುವಲಿ ಅಪೀಲಿಂಗ್ ಆಗಿರಬೇಕು. ಆಯಿತಾ? ನೀವು ಬರೆಯತಕ್ಕಂಥ ಡಯಾಗ್ರಾಮು ಸಖತ್ತಾಗಿರಬೇಕು. ಸೊ ಡಯಾಗ್ರಾಮ್ ಡಯಾಗ್ರಾಮ್ಗಳೇನಿರ್ತಾರೆ ಚೆನ್ನಾಗಿ ಬರೀರಿ. ಆ್ಯಂಡ್ ಅಫ್ಕೋರ್ಸ್ ರಿಮೆಂಬರ್ ಅಟ್ ಲೀಸ್ಟ್ 8 to 10 ಲೇಬ್ಲಿಂಗ್ಸ್ ಅಕಾರ್ಡಿಂಗ್ ಟು ದ ಡಯಾಗ್ರಾಮ್. ಆಯಿತಾ? ಸೊ ಡಯಾಗ್ರಾಮಲ್ಲಿ ತುಂಬ ಲೇಬ್ಲಿಂಗ್ಸ್ ಇದ್ದರೆ ಅಟ್ಲೀಸ್ಟ್ 8 to 10 ಲೇಬ್ಲಿಂಗ್ಸನ್ನು ದಯವಿಟ್ಟು ಜ್ಞಾಪಕನೇ ಇಟ್ಕೊಳ್ಳಿ. ಏನಿಲ್ಲ ಅಂತಂದ್ರೆ ಅಟ್ಲೀಸ್ಟ್ 5 ಲೇಬ್ಲಿಂಗ್ಸನ್ನು ನಿಮ್ಮ ತಲೆ ಇಟ್ಕೊಳ್ಳಿ. ಆಯಿತಾ? ನೆಕ್ಸ್ಟು, ನೋಡಿ, ಈ ಹ್ಯಾಂಡ್ ರೈಟಿಂಗ್ ಬಗ್ಗೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ. ನಾನು ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಆಯಿತಾ? ಬಟ್ ದೆನ್ ಇವಾಗ ಒಂದು ಕ್ಲಾರಿಟಿ ಕೊಡ್ತೀನಿ ನಾನು ನಿಮಗೆ. ಮನೋಜ್,
ನಾನು ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಬರ್ತೀನಿ, ಬರ್ತಾ 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 ರಾಯರ್ ಕೂದ್ರೆ ಕತ್ತೆ ಆದಂಗೆ ಆಗ್ಬಿಡುತ್ತೆ ನನ್ನ ಹ್ಯಾಂಡ್ ರೈಟಿಂಗು. ಇದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಆದರೆ ಈ ವಿಡಿಯೋದಲ್ಲಿ ಒಂದು ಕ್ಲಾರಿಟಿ ಕೊಡ್ತೀನಿ ನಾನು ನಿಮಗೆ, ಗುಡ್ ಹ್ಯಾಂಡ್ ರೈಟಿಂಗ್ ಅಥವಾ ಅಂಡರ್ಸ್ಟ್ಯಾಂಡಬಲ್ ಹ್ಯಾಂಡ್ ರೈಟಿಂಗ್ ನಾನು ನಿಮಗೆ ಆಗಲೇ ಕ್ಲಿಯರಿಟಿ ಕೊಟ್ಬಿಟ್ಟಿದ್ದೀನಿ ಇಲ್ಲಿ. ಗುಡ್ ಹ್ಯಾಂಡ್ ರೈಟಿಂಗ್ ಏನು ಬೇಕಾಗಿಲ್ಲ, ನೀವು ಬರೆದಿರ್ತಕ್ಕಂಥ ಅಕ್ಷರಗಳು ಅವರಿಗೆ ಅರ್ಥ ಆದರೆ ಸಾಕು. ದ್ಯಾಟ್ ಈಸ್ ಮೋರ್ ದೆನ್ ಎನಫ್ ಟು ಗಿವ್ ಯು ಕಂಪ್ಲೀಟ್ ಮಾರ್ಕ್ಸ್. ಬಿಕಾಸ್ ನನ್ನ ಒಬ್ಬ ಟಾಪರ್ ಫ್ರೆಂಡ್ ಇದ್ದಾನೆ, ಆಯಿತಾ, ಅವನ ಆನ್ಸರ್ ಸ್ಕ್ರಿಪ್ಟಲ್ಲಿ ಆಯಿತಾ ಅವನು ಅವನದು ಹ್ಯಾಂಡ್ ರೈಟಿಂಗ್ ಅಷ್ಟೊಂದು ಚೆನ್ನಾಗಿಲ್ಲ, ಆದರೆ ಬರೆದಿದ್ದಾನೆ, ಎಲ್ಲ ಅರ್ಥ ಆಗುತ್ತೆ ಬರೆಯೋದು, ಆಯಿತಾ. ಬಟ್ ಹೀಸ್ ಹ್ಯಾಂಡ್ ರೈಟಿಂಗ್ ಇಸ್ ನಾಟ್ ಎಟ್ ಆಲ್ ಗುಡ್, ಆದರೆ ಅವ್ನಿಗೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ನಿಮ್ಮ ಹ್ಯಾಂಡ್ ರೈಟಿಂಗ್ ಅವ್ರಿಗೆ ಅರ್ಥ ಆದರೆ ಸಾಕು, ಆಯಿತಾ, ಬರೀ ಅರ್ಥ ಆದರೆ ಸಾಕು, ಚೆನ್ನಾಗಿರೋ ಅವಶ್ಯಕತೆ ಯಾವುದೇ ರೀತಿ ಇಲ್ಲ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನಿಸುತ್ತೆ. ಸೊ ಈ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥ ಪ್ರತಿಯೊಂದು ಪಾಯಿಂಟನ್ನು ಸಹ ನೀವು ಯೋಚನೆ ಮಾಡಿ, ಬರೀ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಮಾತ್ರ ಯೋಚನೆ ಮಾಡಿಬಿಡಿ, ಎಕ್ಸಾಮ್ ಇಯರ್ ಪಾಯಿಂಟ್ ಆಫ್ ವ್ಯೂಲ್ಲೂ ಯೋಚನೆ ಮಾಡಿ, ಅಂದರೆ ಕರೆಕ್ಟ್ ಮಾಡಿರ್ತಕ್ಕಂಥ ಪಾಯಿಂಟ್ ಆಫ್ ವ್ಯೂಲ್ ಯೋಚನೆ ಮಾಡಿ ಪೇಪರ್ನ ಬರಿಬೇಕಾಗಿರುತ್ತೆ. ಐ ಹೋಪ್ ದಿಸ್ ವಿಡಿಯೋ ಹೆಲ್ಪ್ಸ್ ಯು ಅಂಡರ್ಸ್ಟ್ಯಾಂಡಿಂಗ್ ಆಲ್ ದೋಸ್ ಥಿಂಗ್ಸ್. ಸೊ ದಯವಿಟ್ಟು ಎಲ್ಲ ಪಾಯಿಂಟ್ ತಲೆ ಇಟ್ಕೊಂಡು ಎಕ್ಸಾಮನ್ನು ಬರೀರಿ. ಐ ವಿಶ್ ಯು ವೆರಿ ಗುಡ್ ಲಕ್ ಫಾರ್ ಯುವರ್ ಎಕ್ಸಾಮಿನೇಷನ್. ಅಕಸ್ಮಾತ್ ನಿಮ್ಗೆ ಯಾವುದೇ ಟಾಪಿಕ್ ಅರ್ಥಾಗಲಿಲ್ಲ ಕೆಳಗಡೆ ಮೆನ್ಷನ್ ಮಾಡಿ, ಐ ಬಿ ಡೂಯಿಂಗ್ ಎ ವಿಡಿಯೋ ಆನ್ ಇಟ್. ಟಿಲ್ ದೆನ್ ಕೀಪ್ ರನ್ನಿಂಗ್, ಕೀಪ್ ಆನ್ ಲರ್ನಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಆಲ್ ದ ವೆರಿ ಬೆಸ್ಟ್.